ಬೆಳಗ್ಗೆ ಎದ್ದ ತಕ್ಷಣ ಇಂಥ ಸುಂದರವಾದ ಹೂಗಳನ್ನು ನಿಮ್ಮ ಬಾಲ್ಕನಿ ಗಾರ್ಡನ್ನಲ್ಲಿ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತಲ್ವಾ. ಎಷ್ಟೊಂದು ಹೂಗಳು ಬಿಟ್ಟಿದ್ರೆ ಮನಸ್ಸಿಗೆ ಒಂಥರ ಉಲ್ಲಾಸ, ಬೆಳಗ್ಗೆ ಬೆಳಗ್ಗೆ ನೋಡ್ತಾ ಇದ್ರೆ ಒಂಥರ ಕಣ್ಣಿಗೆ ತಂಪು, ಹಾಗೂ ಮನಸ್ಸಿಗೂ ಕೂಡ ಒಂಥರ ಖುಷಿಯಾಗುತ್ತೆ. ಇವತ್ತು ನನ್ನ ಗಾರ್ಡನ್ನಲ್ಲಿ ನಾನು ಯಾವ ರೀತಿ ಈ ಥರ ಹೂಗಳನ್ನು ಬೆಳೆಸಿರ್ನಿ ಅನ್ನೋ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೀಪ್ಸ್ ಡಿಲೈಟ್. ಎಲ್ರಿಗೂ ನಮಸ್ಕಾರ. ಈಗ ನಾನು ಹೇಳ್ತಿರುವಂತಹ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೋಡಿ, ಈ ಥರ ತುಂಬಾ ಗಿಡದಲ್ಲಿ ಮೊಗ್ಗು ಬಂದು ಕಲರ್ಫುಲ್ ಆದ ಹೂ ಕೂಡ ನಿಮ್ಮ ಗಾರ್ಡನ್ನಲ್ಲಿ ನೀವು ಕೂಡ ಬೆಳೆಸ್ಕೊಳ್ಬಹುದು. ಈಗ ಹೇಳುವಂತಹ ನಾನು ಗೊಬ್ಬರವನ್ನು ನಿಮ್ಮ ಗಾರ್ಡನ್ನಲ್ಲಿ ಹಾಕ್ಕೊಂಡ್ರೆ ಖಂಡಿತ ಹೂ ಮಾತ್ರ ಅಲ್ಲ, ಹಣ್ಣು ಅಥವಾ ತರಕಾರಿ ಬೆಳೆಸೋರಿಗೂ ಕೂಡ ಈ ಗೊಬ್ಬರ ಬಹಳ ಉಪಯುಕ್ತ ಅಂತಲೇ ಹೇಳ್ಬೋದು. ಬಹಳ ಕಡಿಮೆ ದರದಲ್ಲಿ ಸಿಗುವಂಥ ಈ ಗೊಬ್ಬರ ಬಳಸೋದ್ರಿಂದ ನಿಮ್ಮ ಗಿಡದಲ್ಲಿ ತುಂಬ ಮೊಗ್ಗು ಬಿಡುತ್ತೆ, ಹಾಗೂ ಹಣ್ಣು ಹೂವು ತರಕಾರಿ ಕೂಡ ನೀವು ಬೆಳೆಸ್ಕೋಬೋದು. ಈಗ ಹೇಳುವಂತಹ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನನ್ನ ಬಾಲ್ಕನಿ ಗಾರ್ಡನ್ಗೆ ಬಳಸಿರೋದು ಕುರಿ ಗೊಬ್ಬರವನ್ನು, ಪ್ಯೂರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದು ಅಂತಲೇ ಹೇಳ್ಬೋದು. ಈ ಕುರಿ ಗೊಬ್ಬರ ಗೋಟ್ ಮೆನ್ಯೂರ್ ಅಂತ ಹೇಳ್ತಾರಲ್ಲ, ಅದು ನಿಮಗೆ ನರ್ಸರಿನಲ್ಲಿ ಕೇವಲ 60-70 ರೂಪಾಯಿಗೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ. ಇದು ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಆಗಿರೋದ್ರಿಂದ ನೀವು ಯಾವುದೇ ರೀತಿಯಾದ ಹಣ್ಣು ತರಕಾರಿ ಅಥವಾ ಹೂ ಗಿಡಗಳಿಗೆ ಯಾವುದೇ ಭಯವಿಲ್ಲದೆ ನೀವು ಬಳಕೆ ಮಾಡಿಕೊಳ್ಬೋದು. ಈ ಗೊಬ್ಬರವನ್ನು ನೀವು ತಂದಾದಮೇಲೆ ಡೈರೆಕ್ಟಾಗಿ ಪಾಟಲ್ಲಿ ಹಾಕೋದಕ್ಕಿಂತ ಅದನ್ನು ಸ್ವಲ್ಪ 2 ದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ, ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಏನಪ್ಪ ತುಂಬ ವಾಸನೆ ಬರ್ಬೋದು ನಾವು ನಮ್ಮ ಗಾರ್ಡನ್ಗೆ ಬಳಸಿದರೆ, ಅಥವಾ ಇದು ತುಂಬ ವಾಸನೆ ಇರ್ಬೋದು ಕುರಿ ಗೊಬ್ಬರ ಅಂತ ನೀವು ಅನ್ಕೋತಾ ಇದ್ರೆ ಖಂಡಿತ ತಪ್ಪು. ನೀವು ಅನ್ಕೊಳ್ಳೋದು ಸಹಜ, ಆದರೆ ಈ ಕುರಿ ಗೊಬ್ಬರಕ್ಕೆ ಒಂಚೂರು ಕೂಡ ವಾಸನೆ ಇರೋದಿಲ್ಲ. ನೀವು ಕೈಯಿಂದ ಮುಟ್ಟಿದ್ರೂ ಕೂಡ ನಿಮ್ಮ ಕೈಗೆ ಯಾವುದೇ ರೀತಿಯಾದ ವಾಸನೆ ಬರೋದಿಲ್ಲ, ಹಾಗೂ ಹುಳು ಹುಪ್ಪಟೆಗಳು ಕೂಡ ಬರೋದಿಲ್ಲ. ಸಗಣಿನಲ್ಲಿ ಆದರೆ ಹುಳು ತುಂಬ ಬರೋ ಚಾನ್ಸಸ್ ಇರುತ್ತೆ, ಆದರೆ ಇದು ಡ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಹುಳ ಬರೋದಿಲ್ಲ. ಈಗ ಇದನ್ನು ಹೇಗೆ ಬಳಸೋದು ಅಂತ ಹೇಳ್ತಾ ಇದ್ದೀನಿ. ಈಗ ಒಂದು ಕರಿಬೇವಿನ ಗಿಡವನ್ನು ತಗೊಂಡಿದ್ದೀನಿ, ಇದಕ್ಕೆ ಕೇವಲ ಒಂದು ಮುಷ್ಟಿಯಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಹಾಕ್ಕೊಳ್ಬೇಕಾದ್ರೆ ನೀವು ಕೇವಲ 1/2 ಮುಷ್ಟಿ ಹಾಕ್ಕೊಂಡ್ರು ಸಾಕಾಗುತ್ತೆ. ಒಂದು ಹಿಡಿ ಅಥವಾ 1/2 ಹಿಡಿಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಗಿಡಗಳಿಗೆ ಸೆಟ್ ಆದಮೇಲೆ ಬೇಕಿದ್ರೆ ನೀವು 15 ದಿನಕ್ಕೊಂದ್ಸಲ ಅಥವಾ 30 ದಿನಕ್ಕೊಂದ್ಸಲ ನೀವು ಒಂದು ಹಿಡಿಯಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮ್ಮ ಗಿಡಗಳು ಬರುತ್ತೆ. ತರಕಾರಿ ಗಿಡ ಆಗಲಿ, ಹೂ ಗಿಡ ಆಗಲಿ, ಅಥವಾ ಹಣ್ಣು ಗಿಡಗಳಾಗಲಿ ತುಂಬ ನೀವು ಚೆನ್ನಾಗಿ ಬೆಳೆಸ್ಕೋಬೋದು. ಕುರಿ ಗೊಬ್ಬರ ಹಾಕಾದಮೇಲೆ ಈ ಥರ ಒಂದು ಗಾರ್ಡನ್ ಟೂಲ್ ಇದ್ದರೆ ಅಥವಾ ಒಂದು ಕಡ್ಡಿಯಿಂದ ಮಣ್ಣನ್ನು ಕೆದಕ್ಬೇಕಾಗುತ್ತೆ. ಸ್ವಲ್ಪ ಕೆದಕಿದ್ರೆ ಅದು ಮಣ್ಣು ಜೊತೆ ಮಿಕ್ಸ್ ಆಗಿ ಅದರಲ್ಲಿರುವಂತಹ ಸತ್ವಗಳು ನಿಮ್ಮ ಗಿಡಗಳಿಗೆ ಸಿಗುತ್ತೆ. ಇದರಲ್ಲಿ ನೈಟ್ರೋಜನ್ನು, ಮ್ಯಾಂಗನೀಸು, ಐರನ್ ಎಲ್ಲ ಇರುತ್ತೆ, ಫಾಸ್ಫರಸ್ ಕೂಡ ಇರುತ್ತೆ ಈ ಕುರಿ ಗೊಬ್ಬರದಲ್ಲಿ. ಕುರಿ ಗೊಬ್ಬರ ಹಾಕಿ ಒಂದು 15 ದಿನ ಆದಮೇಲೆ ನೋಡಿ, ಈ ಥರ ಕರಿಬೇವಿನ ಎಲೆ ಎಷ್ಟು ಸೊಗಸಾಗಿ ದೊಡ್ಡ ದೊಡ್ಡದಾಗಿ ಬಿಟ್ಟಿದೆ ಅಂತ. ತುಂಬ ಚೆನ್ನಾಗಿ ಕರಿಬೇವಿನ ಗಿಡ ಬಂದಿದೆ. ಹಾಗೂ ದಾಸವಾಳದ ಗಿಡವನ್ನು ಕೂಡ ನೀವು ಇದೇ ರೀತಿಯಾಗಿ ಚೆನ್ನಾಗಿ ಬೆಳೆಸ್ಕೊಳ್ಬೋದು. ಇವಾಗ ನಾನು ದಾಸವಾಳ ಗಿಡಕ್ಕೂ ಕೂಡ 1 ಹಿಡಿಯಷ್ಟು ನಾನು ಕುರಿ ಗೊಬ್ಬರವನ್ನು ಹಾಕಿದ್ದೀನಿ. ಮಣ್ಣನ್ನು ಒಂದು ಗಾರ್ಡನ್ ಟೂಲ್ ತೊಗೊಂಡು ಈ ಥರ ಕೆದಕ್ತಾ ಇದ್ದೀನಿ. ಮಣ್ಣು ಜೊತೆಗೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಮೊಗ್ಗು ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. 15 ದಿನಕ್ಕೆ ಅಥವಾ 1 ತಿಂಗಳು ಒಂದ್ಸಲ ಮಾತ್ರ ಈ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಕೆಲವು ಸಲ ಈ ಗೊಬ್ಬರ ಹಾಕಾದಮೇಲೆ ಎಲೆಗಳು ಹಳದಿ ಕಲರ್ಗೆ ಬಂದು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಗಾಬರಿ ಪಡಬೇಡಿ, 15 ದಿನ ಆದಮೇಲೆ ಎಷ್ಟು ಚೆನ್ನಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ತುಂಬ ಮೊಗ್ಗು ಬಂದು ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇವಲ ಗೊಬ್ಬರ ಮಾತ್ರನೇ ಅಲ್ಲ, ಒಳ್ಳೆ ಬಿಸಿಲು ಬೀಳುವಂತಹ ಜಾಗದಲ್ಲಿ ಪಾಟ್ಗಳನ್ನ ಇಡೋದ್ರಿಂದ ಬಹಳ ಚೆನ್ನಾಗಿ ಗಿಡಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.